ಎಲಿಜಿಬಿಲಿಟಿ ಟೆಸ್ಟ್ ಇದೆ. ಇಲ್ಲಿ ಎರಡು ಲೆಕ್ಕ ಕೊಟ್ಟಿವಿ, ನಾನು ಒಂದು ಬಿಡ್ಸ್ ತೋರಿಸ್ತೀನಿ, ಆಮೇಲೆ ಎರಡನ್ನು ನೀವು ಬಿಡಿಸ್ಬೇಕು. ಒಂದೇ ನೋಡಿ, ನಾಲ್ಕಿದೆ, ಒಂಬತ್ತಿದೆ, ಇಪ್ಪತ್ತಿದೆ, 43 ಇದೆ, 90 ಇದೆ. ನೆಕ್ಸ್ಟ್ ಕ್ವಶನ್ ಮಾರ್ಕ್ ಇದೆ, ಅಂದರೆ ಮುಂದಿನ ಸಂಖ್ಯೆ ಯಾವುದು ಅಂತ ಅರ್ಥ. ಈ ಸಂಖ್ಯೆಗಳು ನೋಡಿದಾಗ ನೀವು ಹೆಂಗೆ ಸಾಲ್ವ್ ಮಾಡಬೇಕಂದ್ರೆ, ಸಣ್ಣದಿಂದ ದೊಡ್ಡದಕ್ಕೆ ಬರೋಣ, ಕ್ಲಾಕ್ ವೈಸ್ ಬರೋಣ, ಅಂದರೆ ಗಡಿಯಾರದ ದಿಕ್ಕಿನಲ್ಲಿ ನೋಡ್ಕೊಂಡು ಬರೋಣ. ಸಣ್ಣ ಸಂಖ್ಯೆಯಿಂದ ದೊಡ್ಡ ಸಂಖ್ಯೆ ಹೇಗೆಲ್ಲ ಬಂತು ಅಂತ ನೋಡ್ಕೊತಾದ್ರೆ, ಈಗ ನೀವು 4, 9 ಮಧ್ಯೆ ಏನಾದರೂ ಗ್ಯಾಪ್ ನೋಡ್ಬೋದು, 5 ಗ್ಯಾಪ್ ಇದೆ, ಇದ್ರ ಮಧ್ಯೆ ಎಷ್ಟು ಗ್ಯಾಪ್ ಇದೆ, 11 ಗ್ಯಾಪ್ ಇದೆ, ಏನೋ ಅಂತಲಾಗಿ. ಬೇರೆ ಯಾವ ಥರ ಮಾಡಿ ನೋಡ್ಬೋದಪ್ಪ ಅಂದರೆ, ಬೇರೆ ಯಾವ ಥರ ಮಾಡಿ ನೋಡ್ಬೋದು ಅಂದರೆ, 4 × 2 = 2, 4 × 2 = 8, 8 1 ಸೇರಿಸಿದ್ದಾನೆ, 9 ಆಗಿದೆ, ಇದನ್ನು ಮಾಡಿ ನೋಡೋದು. ನೆಕ್ಸ್ಟ್ 9 × 2 = 18, 18 ಏನು ಮಾಡಿದ್ದಾನೆ, 2 ಸೇರಿಸಿದ್ದಾನೆ, 20 ಆಗಿದೆ. ನೆಕ್ಸ್ಟು 22 = 40, 40 3 ಸೇರಿಸಿದ್ದಾನೆ, 43 ಆಗಿದೆ. ನೋಡಿ, ಇಲ್ಲಿ 1 ಸೇರಿಸಿದ್ದಾನೆ, ಇಲ್ಲಿ 2 ಸೇರಿಸಿದ್ದಾನೆ, ಇಲ್ಲಿ 3 ಸೇರಿಸಿದ್ದಾನೆ, ನೆಕ್ಸ್ಟ್ 4, 5 ಹಿಂಗೆ ಹೋಗ್ಬೋದು. ನೆಕ್ಸ್ಟ್ 43 × 2, 43 × 2 ಎಷ್ಟು, 86ಕ್ಕೆ 4 ಸೇರಿಸ್ಬೇಕು, 4 ಸೇರಿಸಿದ 90 ಆಗಿದೆ. ಸೊ ನೆಕ್ಸ್ಟು 90 × 2 ಮಾಡಿ, 90 × 2 ಮಾಡಿದ್ರೆ 180, 180ಕ್ಕೆ ನೀವು 5 ಸೇರಿಸ್ಬೇಕು, 180ಕ್ಕೆ ನೀವು 5 ಸೇರಿಸ್ಬೇಕು, 185 ಉತ್ತರ, 185 ಉತ್ತರ ಆಗುತ್ತೆ, ಕರೆಕ್ಟಾ? ಅದೇ ಥರ ಇದೇ ಥರ ಈ ಲೆಕ್ಕ ಇದೆ, ಇದನ್ನು ನೀವು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಮಾಡಿ. ಸೇಮ್ ಇದೆ, ಇಲ್ಲಿ ಎಷ್ಟು ಬರಬೇಕು, ಇಲ್ಲಿ 3 ಇದೆ, 7 ಇದೆ, 16 ಇದೆ, 35 ಇದೆ, 74 ಇದೆ. ಸೊ ನೆಕ್ಸ್ಟ್ ಸಂಖ್ಯೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.